ನಿಮ್ಮ ಜೀವನ ಬದುಕು ಭವಣೆ ಜರ್ನಿ ಎಲ್ಲವನ್ನು ಕೂಡ ಹೇಳಿದ್ರಿ ಒಂದು ಮಧ್ಯಮ ವರ್ಗದ ಕುಟುಂಬ ಯಾವ ರೀತಿ ಕಷ್ಟಪಟ್ಟ ಮೇಲೆ ಬಂದ್ರಿ ಅಂತೆಲ್ಲ ಹೇಳಿದ್ರಿ ಆರ್ಥಿಕವಾಗಿ ದೊಡ್ಡ ಸಾಮ್ರಾಜ್ಯ ದಾವಣಗೆರೆಲ್ಲ ಇರೋ ಪ್ರಾಪರ್ಟಿ ಎಲ್ಲ ಅವ್ರದೇ ಅಂತ ಅನ್ಕೊಳ್ಳುವಂಥ ಶಾಮ್ನವ್ರು ಶಿವಶಂಕರ್ ಅವರ ಫ್ಯಾಮಿಲಿ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಪ್ರಭಾ ಮಲ್ಲಿಕಾರ್ಜುನ್ ಅಂತ ದೈತ್ತರ ರಾಜಕಾರಣ ಮಾಡುವಂಥ ಜಿಲ್ಲೆ ಅದು ಈಸಿನ ರಾಜಕಾರಣ ಮಾಡೋದು ಅಂತ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ನಾನು ನಿಮಗೆ ಇಲ್ಲ ಜನ ಇವತ್ತು ನನಗೆ ಹಣ ಇರೋನ್ಬೇಕು ಹೌದು ಓಟ್ಗೆ ದುಡ್ಡು ಕೊಡಬೇಕು ಅಂತ ಬಯಸೋ ದಿನಗಳಿದು ರಾಜಕಾರಣ ನಿಜವಾಗ್ಲೂ ಡಿಫಿಕಲ್ಟ್ ಇದೆ ಈಸಿ ಅಲ್ಲ ಅದು ಬಟ್ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಐ ಲೈಕ್ ಚಾಲೆಂಜಸ್ ಬೇಸಿಕಲಿ ನಾನು ಅಂದ್ಕೊಂಡಷ್ಟು ಈಸಿ ಇಲ್ಲ ಯಾಕೆ ಅಂತಂದರೆ ಇದು ಒಂದೊಂದು ಸಾರಿ ಅನಿಸ್ಬಿಡುತ್ತೆ ಏಕಾಂಗಿ ಹೋರಾಟ ಅಂತ ಅನ್ಸುತ್ತೆ ನನಗೆ ಕೆಲವೊಂದು ಸಾರಿ ಬೇಜಾರು ಆಗಿದೆ ಮಲ್ಕೊಳ್ಳೋಕ್ಕಿಂತ ಮುಂಚೆ ಇದು ಏನು ಮಾಡ್ತಾಯಿದ್ದೀನಿ ನಾನು ಅಂತಲೂ ಪ್ರಶ್ನೆ ಬಂದಿದೆ ಇಲ್ಲ ಅಂತಂದಲ್ಲ ಆದರೆ ಮೋಟಿವೇಟ್ ಮಾಡ್ಕೊತೀನಿ ಯಾಕಂತಂದರೆ ಒಂದು ಸರಿ ಮುಂದೆ ಬಂದ ಮೇಲೆ ನಾನು ನಂಬ್ಕೊಂಡು ನೂರಾರು ಜನ ಬಂದಿರ್ತಾರೆ ಜೊತೆಗೆ ನಾನು ಎಷ್ಟೊಂದು ನಂಬಿಸಿರ್ತೀವಿ ಈಗ ನಿಮ್ಮ ನಿಮ್ಮಿಂಟು ಮೂಲಕ ನಾನು ಹಲವಾರು ನನ್ನ ಚಿಂತನೆಗಳನ್ನ ಎಕ್ಸ್ಪ್ರೆಸ್ ಮಾಡಿಕೊಂಡು ವಿಚಾರಧಾರೆನ ಅದನ್ನು ನಂಬಿರೋರು ತುಂಬ ಜನ ಇರ್ತಾರೆ ಅದು ಒಂದು ನಮಗೆ ಜವಾಬ್ದಾರಿ ಕೊಡ್ತದೆ ಆ ಜವಾಬ್ದಾರಿಗಳ್ ನೆನೆಸ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಬೆಳಗ್ಗೆ ಎದ್ದುಬಿಟ್ಟು ಕೆಲಸ ಮಾಡ್ಕೊಂಡು ಹೋಗ್ತೀನಿ ನಾನು ಆದರೆ ಎಷ್ಟೊಂದು ಲೀಡರ್ಶಿಪ್ ಲೆವೆಲಲ್ಲಿರೋರು ಸಪೋರ್ಟ್ ಕಡಿಮೆ ನಮಗೆ ನಾನು ನಾನು ಅಲ್ಲಿ ದಾವಣಗೆರೆ ಮಟ್ಟದಲ್ಲಿ ಅನುಭವಿಸಿರೋದು ಆದರೆ ಸಾಮಾನ್ಯ ಜನರಿದ್ದಾರಲ್ಲ ಅವರು ನಿಜವಾಗ್ಲೂ ಅದಕ್ಕೆ ಹೇಳಿದ ಅವರೇ ಗಾಡ್ ಫಾದರ್ ಅಂತಂದು ನನಗೆ ತುಂಬ ಬೆಂಬಲ ಕೊಡ್ತಾ ಇದ್ದಾರೆ ಕೈ ಹಿಡಿದಿದ್ದಾರೆ ಒಳ್ಳೆಯ ರಾಜಕಾರಣ ಇಷ್ಟಪಟ್ಟಿದ್ದಾರೆ ನನಗನ್ಸೋದೇನಂತಂದರೆ ನೀವು ಸಮಯ ಖರ್ಚು ಮಾಡಿದರೆ ಜನಗಳ ಹತ್ರ ಹೋಗಿ ಹೆಚ್ಚಿನ ಸಮಯ ಅವ್ರ ಹತ್ರ ಸ್ಪೆಂಡ್ ಮಾಡಿದರೆ ಅವರಿಗೆ ಸ್ಪಂದಿಸಿದರೆ ದುಡ್ಡು ಕೇಳೋದು ನಿಮ್ಮ ಹತ್ರ ಅವರು ನಾಳೆ ಕೆಲವೊಂದು ಇರ್ತದೆ ಇಲ್ಲ ಅಂತಂದಲ್ಲ ಖರ್ಚು ವೆಚ್ಚ ಇರ್ತದೆ ಆದರೆ ಮನೆ ಮನೆಗೆ ಪ್ರತಿಯೊಬ್ಬ ವ್ಯಕ್ತಿಗೆ ದುಡ್ಡು ಕೊಡೋದು ಬೇಕಾಗಲ್ಲ ಎಲೆಕ್ಷನ್ನಲ್ಲಿ ನೀವು ಜನಗಳ ಮಧ್ಯೆ ಇರಬೇಕು ನೀವು ಓಡಾಡಬೇಕು ಒಂದು ಟ್ರಸ್ಟ್ ಬಿಲ್ಡ್ ಆಗಬೇಕು ಆ ಟ್ರಸ್ಟ್ ಬಿಲ್ಡ್ ಆದಮೇಲೆ ಅವ್ರಿಗೂ ಕೂಡ ಕೇಳೋದಕ್ಕೆ ನಾಚಿಕೆ ಅನಿಸುತ್ತೆ ದುಡ್ಡು ಕೇಳೋದಿಲ್ಲ ಯಾರೋ ಗೊತ್ತೇ ಇಲ್ಲದೆ ನಾವು ಸಡನ್ನಾಗಿ ಪ್ಯಾರಾಶೂಟ್ ಮಾಡ್ತೀವಿ ಒಬ್ಬ ಅಭ್ಯರ್ಥಿನ ಕೊನೆ ಗಳಿಗೆನಲ್ಲಿ ಬಂದಿದ್ದಾನೆ ದುಡ್ಡು ತಗೊಂಡು ಬಂದಿದ್ದಾನೆ ಅಂತಂದ್ಬಿಟ್ಟು ಎರಡೂ ಪಾರ್ಟಿಯಿಂದ ದುಡ್ಡು ತಗೊಳ್ಳೋರು ಇರ್ತಾರೆ ಇಲ್ಲಿ ನನ್ನ ವಿಚಾರದಲ್ಲಿ ಹಂಗೆ ಆಗ್ತಿಲ್ಲ ದುಡ್ಡು ಖರ್ಚಾಗಿರ್ಬೋದು ಬಟ್ ಅದು ಸಮಾಜ ಸೇವೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಸೇವೆಯೇ ಜಾಸ್ತಿ ಮಾಡಿರೋವಂಥದ್ದು ಯಾರೋ ಫೀಸ್ ಇಲ್ಲದವರಿಗೆ ಫೀಸ್ ಕೊಟ್ಟಿದ್ದೀನಿ ಅವು ಇವು ಮಾಡಿದ್ದೀನಿ ದೇವಸ್ಥಾನ ಇರ್ಬೋದು ಮದುವೆಗಳು ಇರ್ಬೋದು ಸಭೆ ಸಮಾರಂಭ ಇರ್ಬೋದು ಯಾವುದು ವ್ಯರ್ಥ ಆಗಿಲ್ಲ ಅದೆಲ್ಲ ಯಾರಿಗೂ ಒಂದು ಸಹಾಯ ಆಗಿದೆ ಅದರಿಂದ ಯಾರು ಅದನ್ನು ತಗೊಂಡು ಎಣ್ಣೆ ಹಾಕಿರೋದು ಆ ಥರ ಯಾರೂ ಮಾಡಿಲ್ಲ ಸೊ ನನ್ನ ಚಿಂತನೆ ಏನಪ್ಪ ಅಂತಂದರೆ ಬೇಸಿಕಲಿ ಜನಗಳು ಒಳ್ಳೆಯವರು ಪ್ರತಿಯೊಬ್ಬರು ಕೂಡ ಒಳ್ಳೆಯವರೇನೆ ಆ ಒಳ್ಳೆತನ ಈಗಲೂ ಕೂಡ ಜೀವಂತವಾಗಿದೆ ಅವರು ಒಳ್ಳೆಯವ್ರನ್ನ ಬಯಸ್ತಾ ಇರ್ತಾರೆ ಯಾರ್ಯಾರು ಒಳ್ಳೆಯವರು ಕೂತಿದಾರಲ್ಲ ಕಾಯ್ಕೊಂಡು ದಯವಿಟ್ಟು ನೀವೆಲ್ಲ ಮುನ್ನುಗ್ಗಿ ದಾವಣಗೆರೆಯಲ್ಲಿ ಆಸ್ತಿ ಅಂತಸ್ತು ಕಾನ್ಸಂಟ್ರೇಟ್ ಆಗಿರೋದು ಇದೆಲ್ಲ ಮಿತ್ತದ ನನ್ನ ಪ್ರಕಾರ ಸಾಮಾನ್ಯರು ಪ್ರಯತ್ನ ಮಾಡಬೇಕು ಅಷ್ಟೇ ಎಲ್ಲರೂ ಪ್ರಯತ್ನ ಮಾಡಿದಾಗ ಈ ಇದೇನಿದೆಯಲ್ಲ ನಿಮಗೂ ಕೂಡ ಅವಕಾಶಗಳು ಸಿಗ್ತಾ ಹೋಗ್ತದೆ ಅದು ಅವಕಾಶ ಅನ್ನೋದು ಎಲ್ಲಿ ನಾವು ನಾವು ಸೃಷ್ಟಿ ಮಾಡ್ಕೋಬೇಕು ಅದು ಅವಕಾಶ ಅನ್ನೋದನ್ನು ನಾವು ಪ್ರಯತ್ನ ಮಾಡಿ ಅದನ್ನು ಸೃಷ್ಟಿ ಅದನ್ನು ಪ್ರಯತ್ನನೇ ಮಾಡ್ದಂಗೆ ನಾವು ಇರೋ ಜೀವನದಲ್ಲಿ ಅಲ್ಪತೃಪ್ತರಾಗಿ ಆಗಿಬಿಟ್ಟು ಕೇವಲ ಗಾಸಿಪ್ ಮಾಡ್ಕೊಂಡು ಕಂಪ್ಲೇಂಟ್ ಮಾಡ್ಕೊಂಡು ಅದು ಹಿಂಗಿಲ್ಲ ಹಂಗಿಲ್ಲ ಅಂತ ಅಂದಾಗ ಏನೂ ಸಾಧ್ಯ ಆಗೋದಿಲ್ಲ ನಾನು ಜಸ್ಟ್ ನನಗೊಬ್ಬ ಆರ್ಡಿನರಿ ಮನುಷ್ಯನೇ ಬಟ್ ಏನಪ್ಪ ಅಂತಂದ್ರೆ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ಅದು ಚೆನ್ನಾಗಿ ನಡೀತಾ ಇದೆ